ಯಾಕೆ ಊರಿಗೆ ಬಂದಿದ್ದೀವಿ ಈಗ ಕೇಳಿ ತಂಪಾಗಿ ಹಳ್ಳಿ ಮರ್ಕ ಬೇವಿನ ಮರ್ಕ ಕೇಳಕ್ಕೆ ಕೂತವ್ರೆ ಅವ್ರ ಹತ್ರ ಕೇಳೋಣ, ಕೇಳ್ಕೊಂಡು ಆಮೇಲೆ ಹೇಳೋಣ ಬನ್ನಿ. ಬಂದವಣ್ಣ ಯಾರು ಗೆಲ್ತಾರಣ್ಣ ಯಾರು ಸೋಲ್ತಾರಣ್ಣ? ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಗೊತ್ತಿಲ್ಲ, ಒಟ್ಟಿ ಮಾಡೋಕಷ್ಟೇನು ಮಾಡ್ಬೇಕು ಸರ್. ಅಲ್ಲ ಈಗ ಮೋದಿ ಬೇಕಾ ರಾಹುಲ್ ಗಾಂಧಿ ಬೇಕಾ? ಮೋದಿ ಬೇಕು, ರಾಹುಲ್ ಗಾಂಧಿ ಎಲ್ಲರೂ ಬೇಕು ಸರ್. ಎಲ್ಲರೂ ಬೇಕು, ಎಲ್ಲರೂ ಬೇಕು ಅಂದ್ರೆ ಹೆಂಗೆ? ಮೋದಿ ಬೇಕು ಸರ್. ಮೋದಿ ಮೋದಿ ಬೇಕೇ ಬೇಕು ಅಂತೀರಾ? ಅಭಿಪ್ರಾಯ ಏನು ಸರ್? ಆಮೇಲೆ ತಿನ್ನ ಅನ್ನ ಕೊಟ್ರೆ ಅದನ್ನ ಹಿಡ್ದಾನೆ. ಯಾರಣ್ಣ? ಯಾರು ಇವರು? ಸಿದ್ದರಾಮಯ್ಯನವರು. ಈಗ ಬಸ್ ಫ್ರೀ ಎಲ್ಲ ಕೊಟ್ಟರು, ಎಲ್ಲ ಕೊಟ್ಟಿದ್ದು, ಅನ್ನ ಕೊಟ್ಟಿದ್ದಾರೆ, ಬಸ್ ಫ್ರೀ ಮಾಡಿದ್ದಾರೆ, ಅಕ್ಕಿ ಕೊಟ್ಟಿದ್ದಾರೆ, ಕರೆಂಟ್ ವಿದ್ಯುತ್ ಶಕ್ತಿ ಕಮ್ಮಿ ಕೊಟ್ಟಿದ್ದಾರೆ. ಅದರಿಂದಲೂ ಅವರೇ ಬೇಕು, ಅವರೇ ಬೇಕು ಅಂತ. ಅಭಿವೃದ್ಧಿಯಾಗಿ ಬಗ್ಗೆ ಯೋಚನೆ ಮಾಡಿದ್ರೆ, ಯೋಚನೆ ಮಾಡಿದ್ರೆ ಇವರೇ ಬೇಕು. ಮೋದಿ ಬೇಕಾ ರಾಹುಲ್ ಗಾಂಧಿ? ಮೋದಿ ಬೇಡ. ತಮ್ಮ ಅಭಿಪ್ರಾಯ? ನಮ್ದು ಸಹ ಮೋದಿ ಬರಬೇಕು ಅಂತ. ಮೋದಿ ಬರಬೇಕು ಅಂತ ಏನು ಕಾರಣಕ್ಕೆ? ಏನು ಕಾರಣಕ್ಕೆ ಅಂದರೆ ಈ ದೇಶದಲ್ಲಿ ಜಾಸ್ತಿ ಕಾಂಗ್ರೆಸ್ ಬಂದರೆ ಅರಾಜಕತೆ ಜಾಸ್ತಿ, ಭಯೋತ್ಪಾದಕತೆ ಜಾಸ್ತಿ. ಓಕೆ. ಆಮೇಲೆ ಬರೀ ಫ್ರೀ ಕೊಡ್ತೀನಿ ಅಂತ ಹೇಳಿ ನಮ್ಮ ಹತ್ರ ನಿಸ್ಕೊಂಡ ನಮಗೆ ಕೊಡ್ತಾನೆ. ಈಗ ನಿಮ್ಮೂರಲ್ಲಿ ಅದೇ ಹೇಳ್ತಾರೆ, ನಿಮ್ಮೂರಲ್ಲಿ ಡ್ರಿಂಕ್ಸ್ ರೇಟ್ ಜಾಸ್ತಿ ಮಾಡ್ಯಾರೆ. ಇವರೇ ಕುಡಿತಾರೆ, ದಿವಸಕ್ಕೆ ಎರಡು ಕೊಟ್ಟರು. ಅವ್ರಿಗೆ ಗೊತ್ತೇ ಇಲ್ಲ ಎಷ್ಟು ಜಾಸ್ತಿ ಮಾಡ್ಯಾರೆ, ವಾಪಸ್ ನಮಗೆ ನಮ್ಮ ಹೆಂಡತಿಯರಿಗೆ ಎಷ್ಟು ಕೊಡ್ತಾರೆ ಅಂತ. ನಮ್ಮ ಹತ್ರ ಕಿದ್ಕಂತಾನೆ ಎಲ್ಲದನ್ನು, ನಮಗೆ ವಾಪಸ್ ಕೊಡ್ತಾನೆ ಅಷ್ಟೇ, ಅವನೇನು ಸ್ಪೆಷಲ್ ಕೊಡ್ತಾ ಇಲ್ಲ. ನಮ್ಮ ಅಭಿಪ್ರಾಯ ಸರ್, ಯಂಗ್ಸ್ಟರ್ಸ್ ಸರ್ ಇವತ್ತು ಏನಾಗಿದೆ ಗೊತ್ತಾ? ಜನಗಳು ಬದುಕಿನ ಬಗ್ಗೆ ಯೋಚನೆ ಮಾಡಬೇಕು. ನಾವು ಫಾರಿನಾಗೆ ಅಲ್ಲ ಆಯ್ತು ಇಲ್ಲ ಆಯ್ತು ಅಂತಂದು ಹೇಳಿ ಜನಗಳು ಬದುಕಬೇಕು ಮೊದಲು. ಜನಗಳು ಬದುಕಿ ನಾವೇ ತಾಂಡಿ ಟ್ಯಾಸ್ಕ್ ಕಟ್ಟರೆ ದೇಶ ನಡೆಯೋದು. ಸುಮ್ಮನೆ ಅಲ್ಲೋಗಿ ನಾನು ಅದು ಮಾಡಿದೆ ಇದು ಮಾಡಿದೆ ಬಂದೆ ಇದು ಮಾಡಿದೆ ಅದು ನಡೆಯಲ್ಲ. ಇವತ್ತು ಜನಗಳು ಇವತ್ತು ಬದುಕಿ ಅನ್ನ ಉಂಡು ನೀರು ಕುಡಿದು ಊಟ ಮಾಡಿ ಗೌರ್ಮೆಂಟ್ ಟ್ಯಾಸ್ಕ್ ಕಟ್ಟಿದ್ರೆ ದೇಶ ಉದ್ದಾರ ಆಗುತ್ತೆ. ಏನೋ ಅಲ್ಲಿ ಮ್ಯಾಲಿಂದ ಬೇಡ, ನಮಗೆ ನಮಗೆ ಗ್ರೌಂಡಲ್ಲಿ ಬೇಕು. ಇವತ್ತು ನಾವಿಲ್ಲಿ ನಮ್ಮೂರ ಬದುಕಿದ್ರೆ ಮೋದಿ ಅಲ್ಲಿ ಬದುಕ್ತಾನೆ. ಅದಕ್ಕೆ ಅವತ್ತಿನ ಕಾಂಗ್ರೆಸ್ ಎಪ್ಪಿಸ್ತಾನೆ ಜೀವನ ದೇಶದಲ್ಲಿ ಕೆಳಗಿಂದ ಮೇಲ್ತಕ ತಂದಿದ್ದೆ ದೇಶನ. ಇವತ್ತು ಏನೋ ಹತ್ತು ವರ್ಷಕ್ಕೆ ಬಂದು ನಾನು ಮಾಡಿದೆ ನಾನು ಮಾಡಿದ್ರೆ ಆಗಲ್ಲ. ಇವತ್ತು ನಮ್ಮೂರಿಗೆ ಒಂದು ಕೋಟಿ ದುಡ್ಡು ಬಂದಿದೆ, ಒಂದು ಕೋಟಿ ಮೊದಲ ದುಡ್ಡು ಬಂದಿದೆ ಒಂದು ಊರಿಗೆ ಒಂದು ವರ್ಷದಲ್ಲಿ. ಇನ್ನು ಅಭಿವೃದ್ಧಿ ಎಲ್ಲ ಆಗ್ತಿದೆಯಲ್ಲ, ಅಭಿವೃದ್ಧಿ ಆಗ್ತಿದೆಯಲ್ಲ, ಇನ್ನೇನು ಮಾಡ್ಬೇಕು ದೇಶದಲ್ಲಿ? ಮೂವತ್ತು ಲಕ್ಷದಲ್ಲಿ ಸರ್ ನಮ್ಮೂರಿಗೆ ಬಿ ಜೆ ಪಿ ಸರ್ಕಾರದಲ್ಲಿ ಆಲ್ರೆಡಿ ದೇಶಕ್ಕೆ ಅಂತ ಒಂದು 20 ಲಕ್ಷ 10 ಲಕ್ಷ ನೆಕ್ಸ್ಟ್ 30 ಲಕ್ಷ ಸ್ಯಾಂಕ್ಷನ್ ಮಾಡಿತ್ತು. ಆ 30 ಲಕ್ಷನ ಇವರು ಬರ್ತಿದಂಗೆ ಸ್ಟಾಪ್ ಮಾಡಿರು. 22 ಸೀಟು ಸಿದ್ದರಾಮಯ್ಯವ್ರು ಗೆಲ್ಲೇ ಗೆಲ್ತೀನಿ, ಗೆಲ್ಲಿಲ್ಲ ಅಂದರೆ ಅವ್ರ ಸೀಟ್ ಅಲ್ಲಾಡತ್ತೆ ಅಂತ ಹೇಳ್ತಾರೆ. ಅದ್ರ ಅಭಿಪ್ರಾಯ ಸರ್ ಏನು ಸರ್ ಗೊತ್ತಾ? ಸರಾಸರಿ ಈಗ ಎಮ್ ಎಲ್ ಎಲೆಕ್ಷನ್ ಅವರೇ ತಗೊಂಡ್ರೆ ಕರ್ನಾಟಕದ 18 ಸೀಟ್ ಬರಬೇಕು ಕಾಂಗ್ರೆಸ್ಗೆ. ಓಕೆ. ಈಗ ಕೊಟ್ಟಿರೋ ಭಾಗಿಗಳು ಸರ್ಕೊಂಡು ಇನ್ನೂ 4-5 ಸೀಟ್ ಎಕ್ಸ್ಟ್ರಾ ಆಗ್ತವೆ, ನಮ್ಮದ ಭರವಸೆ ಇದೆ. ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿಯಿಂದ ನಿಮಗೆ ಕೊಡ್ತಾ ಇದ್ದೀವಿ, ತಗೊಳ್ಳಿ. ಈಗ ಲಕ್ಕಿ ಅನ್ನೋ ಊರಿಗೆ ಬಂದಿದ್ದೀವಿ. ಈಗ ಬಂದು ಎಲ್ಲರ ಹತ್ರ ಕೇಳೋಣ, ಒಂಥರ ಮಾತಾಡ್ಕೊಂಡು ಬರೋಣ. ಬನ್ನಿ, ಬರ್ತಾ ಇರಿ. ಯಾರಿಗೆ ಓಟ್ ಹಾಕ್ಬೇಕು ಅಂತ? ಬಿಜೆಪಿಗೆ ಹಾಕ್ತೀವಿ ಕಣ್ರಿ. ಬಿಜೆಪಿಗೆ? ಕಾರಣಮ್ಮ ನಮಗೆ ಅವರೆಲ್ಲ ವಯಸ್ಸಿನ ದುಡ್ಡು ಅದು ಇದು ಎಲ್ಲ ಮಾಡ್ತಾರೆ, ಕೊಡ್ತಾರೆ, ನಮಗೆ ಸಹಕಾರ ಮಾಡ್ತಾರೆ. ಇವರೆಲ್ಲ 2,000 ಕೊಟ್ಟವ್ರೆ, ಬಸ್ ಫ್ರೀ ಕೊಟ್ಟವ್ರೆ, ಮನೆ ಕರೆಂಟ್ ಕೊಟ್ಟವ್ರೆ, ಕೊಟ್ಟಿದ್ದಾರೆ. ಅದು ಆದ್ರೂ ಕೊಟ್ಟಿದ್ದಾರೆ, ಏನ್ ಮಾಡ್ತೀರಾ? ತಮ್ಮ ಅಭಿಪ್ರಾಯ? ನಮ್ದು ಅಷ್ಟೇ. ಕಾರಣ? ಕಾರಣ ಅಂದ್ರೆ ಎಲ್ಲ ಇದ್ ಮಾಡ್ತಾ ಇದ್ದಾರೆ, ಕರೆಂಟಿಂದೆಲ್ಲ ಇದ್ ಕೊಡ್ತಾ ಇದಾರೆ. ಅದೇನು ಮತ್ತೆ ನಮಗೆ ಹಾಕ್ತಾ ಇದ್ದಾರೆ, ಬೇರೆ ಇದು ಮಾಡ್ತಿಲ್ಲ, ನಮಗೆ ಹಾಕಿ ಬೇರೆ ಕಡೆ ತಗೊಂತಿದ್ದಾರೆ ಅಷ್ಟೇ. ಒಟ್ಟಿಗೆ ಮೋದಿ ಸರ್ಕಾರ ಬರಲೇಬೇಕು ಅಂತ ಅನ್ಕೊಂಡಿದ್ದೀವಿ. ಮೋದಿ ಸರ್ಕಾರ ಬರಲೇಬೇಕು. ಯಾರು ಗೆಲ್ಬೋದು, ಯಾರು ಸೋಲ್ಬೋದು? ನಮ್ದು ಇನ್ನೇನು ಕೋಟ ಶ್ರೀನಿವಾಸ ಪೂಜಾರಿ. ಕೋಟ ಶ್ರೀನಿವಾಸ ಪೂಜಾರಿ ಹಾಕ್ತೀರಾ? ಒಳ್ಳೆ ಕ್ಯಾಂಡಿಡೇಟ್. ಒಳ್ಳೆ ಕ್ಯಾಂಡಿಡೇಟ್. ಅಲ್ಲ ಇವಾಗ ಸಿ ಟಿ ರವಿ ಅವ್ರಿಗೆ ಕೊಡ್ಬೋದಾಗಿತ್ತ? ಸಿ ಟಿ ರವಿಗೆ ತೊಂದರೆ ಇಲ್ಲ, ಒಟ್ಟಿಗೆ ಬಿಜೆಪಿಗೆ ಸಪೋರ್ಟ್ ಇಲ್ಲಿ. ಬಿಜೆಪಿಗೆ ಸಪೋರ್ಟ್? ಬಿಜೆಪಿ ಅಂತ ಹೇಳಿ ಎಲ್ಲ ಒಳ್ಳೆ ಕೆಲಸಗಳಾಗಿದೆಯಾ? ಒಳ್ಳೆ ಕೆಲಸ ಮಾಡ್ತಾನೆ ಇದ್ದಾರೆ. ಸಿ ಟಿ ರವಿ ಇದ್ದ ಒಳ್ಳೆ ಕೆಲಸ ಆಗಿತ್ತು. ಆದರೂ 5 ದಿನ ಸೋಲ್ಸ್ಬಿಟ್ರಲ್ಲ? ಸೋಲ್ಸ್ಬಿಟ್ರೆ ಏನು ಮಾಡೋಕ್ಕಾಗತ್ತೆ? ತಮ್ಮ ಅಭಿಪ್ರಾಯ? ನಮ್ದು ಪಕ್ಕ ಬಿಜೆಪಿನೇ. ಜೋರಾಗಿ ಹೇಳಿ. ಬಿಜೆಪಿನೇ ನಮ್ಗೆ ಜೈ ಅಂತೀರಾ? ಬಿಜೆಪಿಗೆ ಜೈ. ಮೋದಿ ನೋಡಿ ಪಕ್ಕ ಓಟ್ ಹಾಕ್ತಿವಿ ಇಲ್ಲಿ, ಯಾರೇನ್ ಇಲ್ಲಿ, ಬಟ್ ಮೋದಿ ನೋಡಿ ಪಕ್ಕ ಓಟ್ ಹಾಕ್ತಿವಿ. ಹೆಣ್ಮಕ್ಳಿಗೆಲ್ಲ ಬಸ್ ಫ್ರೀ ಅದೇನಿರ್ಬೋದು, ಅದು ಕ್ಷಣ ಮಾತ್ರ ಅಷ್ಟೇ, ಅದು ಈಗಿರುತ್ತೆ, ಮತ್ತೆ ಇನ್ನೊಂದು 5 ವರ್ಷ ಆದ್ಮೇಲೆ ಇರಲ್ಲ ಈ ಪಕ್ಷ ಹೋದ್ಮೇಲೆ. ಬಟ್ ಮೋದಿ ಇದ್ರೆ ಯಾವಾಗ್ಲೂ ಒಳ್ಳೇದಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದೀರಾ ಮೋದಿ ಗ್ಯಾರಂಟಿ? ಮೋದಿ ಗ್ಯಾರಂಟಿ. ಮೋದಿ ಗ್ಯಾರಂಟಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.